ಹಿಂದೂಗಳ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳಿಂದ ಅವಹೇಳನಕಾರಿಯಾಗಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಖಂಡಿಸುತ್ತೇವೆ ಎಂದು ರಾಜ್ಯ ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಹೇಳಿದ್ದಾರೆ. ಇವರು ಬಂಟ್ವಾಳದಲ್ಲಿ ಮಾತನಾಡಿ, ಕಾಂಗ್ರೆಸ್ ಈ ದೇಶಕ್ಕೆ ಅಪಾಯಕಾರಿಯಾಗಿದೆ, ಸರ್ವಾಧಿಕಾರಿ ಮತ್ತು ಹಿಂಸೆಯನ್ನ ಅಪ್ಪಿಕೊಂಡ ಪಕ್ಷ ಕಾಂಗ್ರೆಸ್ ಎಂದು ದಾಖಲಾಗಿದೆ. ಭ್ರಷ್ಟಾಚಾರ ಭಯೋತ್ಪಾದನೆಗೆ ಬೆಂಬಲ ನೀಡುವವರು ಕಾಂಗ್ರೆಸ್ ಪಕ್ಷದವರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಿಂದೂಗಳ ಹತ್ಯೆಯನ್ನ ಮಾಡಿದ ಭಯೋತ್ಪಾದಕರಿಗೆ ಸಹಕಾರ ನೀಡಿದ ಕಾಂಗ್ರೆಸ್ ಪಕ್ಷದವರಿಂದ ಕಲಿಯುವುದೇನಿದೆ? ಮತಗೋಸ್ಕರ ಕೀಳು ಮಟ್ಟದ ರಾಜಕೀಯ ಮಾಡುವ ಕಾಂಗ್ರೆಸ್ನವರೇ, ರಾಹುಲ್ ಗಾಂಧಿ ಅವರಿಂದಲೇ ಕಾಂಗ್ರೆಸ್ ಸರ್ವನಾಶವಾಗುತ್ತದೆ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯನ ಗಮನಕ್ಕೆ ಬಾರದೆ ಇಷ್ಟೆಲ್ಲ ದುಡ್ಡು ಹೋಗಿದೆ. ಸುಮಾರು 50-60 ಕೋಟಿ ರೂಪಾಯಿ ನಾಗೇಂದ್ರ ಒಬ್ಬರಿ ಹೊಡೆದಿದ್ದಾರೆ ಅನ್ನೋದು ಇವತ್ತು ಸುದ್ದಿ ಆಗ್ತಾ ಇದೆ. ಪದ್ಮನಾಭ ಮತ್ತು ಪುರುಷೋತ್ತಮರ ಸಂಭಾಷಣೆಯಲ್ಲಿ ಕ್ಲಿಯರ್ ಕಟ್ ಇದೆ, ಸುವರ್ಣ ನ್ಯೂಸ್ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ, ನೀವು ನಿಜಕ್ಕೂ ನೈತಿಕತೆ ಬಗ್ಗೆ ಮಾತನಾಡಬಹುದು, ಒಂದು ಅದಕ್ಕೂ ರಾಜೀನಾಮೆ ಕೊಡಬೇಕು. ನಿಮ್ಮ ಹೆಂಡತಿ ಹೆಸರಿನಲ್ಲಿ ಮೈಸೂರು ಮೂಡದಲ್ಲಿ ಹಗರಣ 4,000-5,000 ರೂಪಾಯಿ ಹಗರಣ ಆಗ್ತಾ ಇದೆಯಲ್ಲ, ಇದು ಅತ್ಯಂತ ನಾಚಿಕೆಟ್ಟಂತ ಹಗರಣ. ಈ ದೇಶ ಈ ಕರ್ನಾಟಕವನ್ನ ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡಿದ್ವಿ, ಈಗ ಅದು ಲೂಟಿ ಮಾಡಿದ್ರೆ ಸಾಕಾಗುದಿಲ್ಲ ಅಂತ ಹೇಳಿಕೊಂಡು ಈಗ ನಮ್ಮ ವಾಲ್ಮೀಕಿ ನಿಗಮದ ದುಡ್ಡು ಹೊಡಿದ್ವಿ. ಇತ್ತೀಚೆಗೆ ಇಲ್ಲಿಯ ಮೈಸೂರಿನ ಮೂಡ ಹಗರಣ, ಅದ್ರಲ್ಲಿ ನಿಮ್ಮ ಹೆಂಡತಿಗೆ 14 ಸೈಟು, ಯಾರದ್ದು ದುಡ್ಡು ಕೊಟ್ಟಿದ್ದಾರೆ? ನಾನು ವಾಪಸ್ ಕೊಡ್ತೇನೆ 62 ಕೋಟಿ ರೂಪಾಯಿ ನಮಗೆ ಕೊಡಿ ಅಂತ ಕೇಳ್ತಿರಲ್ಲ ಸಿದ್ದರಾಮಯ್ಯ ಅವರೇ, ನಾಚಿಕೆ ಆಗುದಿಲ್ಲ. 62 ಕೋಟಿ ಕೇಳಿದ್ದೀನಿ, ಯಾರ ಅಪ್ಪನ ದುರ್ಗದಲ್ಲಿ ನೀವು ಕೇಳ್ತಾ ಇದ್ರಿ? ನೀವೊಬ್ಬರು ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿಯವರು, 14-15 ಬಾರಿ ಬಜೆಟ್ ಮಂಡನೆ ಮಾಡಿದ್ರು ನಿಮ್ಮ ಹೆಂಡತಿ ಹೆಸರಲ್ಲಿ. ಅದು ನಿಮ್ಮ ಜಾಗ ಅಲ್ಲ, ನಿಮ್ಮ ಭಾವವೈದ್ಯ ಯಾರೋ ಎಲ್ಲಿಯೋ ಒಂದು ಮೂಲೆ ಗ್ರಂಥ ಹೆಸರು ಕೊಟ್ಟ, ಅದನ್ನು ನಿಮ್ಮ ಹೆಂಡತಿಗೆ ಬಂದು ಕೊಟ್ಟ, ಅದಕ್ಕೆ ಇದನ್ನ ಯಾರೋ ಅವರು ತೆಗೊಂಡು ಹೋದ್ರೆ ಅದನ್ನು ಬಂದ ಇದು ಕೊಡ್ತಾ ಇದ್ರಲ್ಲ, ನೀವು ಎಷ್ಟು ರೂಪಾಯಿ ಇತ್ತು? ಆಗ 25 ಲಕ್ಷ ಖಾಲಿ ಇತ್ತು ನಿಮ್ಮ ಎಕರೆಗೆ. ಆಗ ಇದಕ್ಕೆ ಇದಕ್ಕೆ ಈಗ ಒಂದಕ್ಕೆ ಎಷ್ಟು ರೂಪಾಯಿ, 8 ಕೋಟಿ ರೂಪಾಯಿ? ಇದು ಅಲ್ಲ, ನೀವು ನಿಜಕ್ಕೂ ಮಾನ ಮರ್ಯಾದೆ ನಾಚಿಕೆ ಇದೆ ನಿಮಗೆ. ನೀವು ಚುನಾವಣಾ ಅಫಿಡವಿಟ್ನಲ್ಲಿ ಅದರ ಬೆಲೆ 8 ಕೋಟಿಯಿಂದ ಹಾಕಿದೆ, 8 ಕೋಟಿಯಿಂದ ಚುನಾವಣಾ ಅಫಿಡವಿಟ್ ಹಾಕಿದೆ ನೀವು. ಈಗ ನೀವು ಓಪನ್ ಆಗಿ ಪೇಪರ್ ಅಲ್ಲಿ ಬರ್ತಾ ಇದೆ, ಈಗ 62 ಕೋಟಿ ಕೊಟ್ಟರೆ ನಾನು ವಾಪಸ್ ಬರ್ತೇನೆ ಅಂತ ಹೇಳಿದ್ರಿ. 8 ಕೋಟಿಯಲ್ಲಿ 62 ಕೋಟಿಯಲ್ಲಿ ಹಾಗಾದ್ರೆ ನೀವು ವಂಚನೆ ಮಾಡಿದ್ದಲ್ಲ ಅಫಿಡವಿಟ್ನಲ್ಲಿ, ನಿಮ್ಮ ಮೇಲೆ ಯಾಕೆ ಸುಮೂರ ಕೇಸ್ ಹಾಕಬಾರದು? ರಮಾನಾಥ್ ನಿಮ್ಗೆ ಗಂಡಸ ಆದ್ರೆ ಮೊದಲಿಗರಾಗ್ಲಿ ಕೇಳಿ ಸುಮೂರ ಕೇಸ್ ಸಿದ್ದರಾಮಯ್ಯ ಮೇಲೆ.